ರಾಜ್ಯ ಸರ್ಕಾರದ ರಾಜಕೀಯಕ್ಕೆ ಆರ್ ಅಶೋಕ್ ಕಿಡಿಕಾರಿದ್ದಾರೆ, ಭಗವದ್ವಜದ ವಿಚಾರದಲ್ಲಿ ರಾಜಕೀಯವನ್ನ ತಂದಿದ್ದಾರೆ ಅಂತ ಕೇಸರಿ ಕಿಚ್ಚು ಇಲ್ಲಿಗೆ ನಿಲ್ಲಲ್ಲ ಅಂತ ವಾರ್ನ್ ಮಾಡಿದ್ರು. ಬಳಿಕ ಪ್ರತಿಭಟನಾಕಾರರ ಜೊತೆಗೆ ಸೇರಿ ಪ್ರೊಟೆಸ್ಟ್ ಅನ್ನ ಕೂಡ ಮಾಡಿದ್ರು ಆರ್ ಅಶೋಕ್ ಅವರು. ಮಂಡ್ಯದ ಕೆರಗೋಡಿನಲ್ಲಿ ಆರ್ ಅಶೋಕ್ ಅವರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಅಶೋಕ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅಲ್ಲಿ ಕೆರಗೋಡಿನಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದರು, ಹನುಮ ಧ್ವಜ ತೆರವು ಖಂಡಿಸಿ ಪ್ರೊಟೆಸ್ಟ್ ಮಾಡಿದರು. ರೊಚ್ಚಿಗೆದ್ದಂತಹ ಬಿ ಜೆ ಪಿ ಕಾರ್ಯಕರ್ತರ ಜೊತೆಗೆ ಆರ್ ಅಶೋಕ್ ಅವರು ಕೂಡ ಧಿಕ್ಕಾರವನ್ನು ಕೂಗಿದರು, ರಾಜ್ಯ ಸರ್ಕಾರದ ರಾಜಕೀಯಕ್ಕೆ ಕಿಡಿಕಾರಿದರು. ಈ ಹಿನ್ನೆಲೆಯಲ್ಲಿ ಈಗ ಆರ್ ಅಶೋಕ್ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸರ್ಕಾರದ ಸೇಡಿನ ರಾಜಕಾರಣಕ್ಕೆ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಅಲ್ಲಿ ಕೆರಗೋಡಿಗೆ ಹೋಗಿದ್ರು ಇವತ್ತು ಮಧ್ಯಾಹ್ನ. ಕೆರಗೋಡಿಗೆ ಹೋಗಿ ಅಲ್ಲಿಯ ಜನರ ಜೊತೆಗೆ ಪ್ರತಿಭಟನಾ ನಿರತರ ಜೊತೆಗೆ ತಾವು ಕೂಡ ಪ್ರತಿಭಟನೆಗೆ ಕೈಜೋಡಿಸಿದ್ರು, ಧಿಕ್ಕಾರವನ್ನು ಕೂಗಿದ್ರು. ಅಲ್ಲಿಗ ಉದ್ವಿಗ್ನಗೊಂಡಂತಹ ಸಂದರ್ಭದಲ್ಲೇ ಆರ್ ಅಶೋಕ್ ಅವರು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ದು ಮತ್ತು ಧಿಕ್ಕಾರವನ್ನು ಕೂಗಿದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಆರ್ ಅಶೋಕ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಮಂಡ್ಯದ ಕೆರಗೋಡಿನಲ್ಲಿ ಆರ್ ಅಶೋಕ್ ಅರೆಸ್ಟ್ ಆಗಿದ್ದಾರೆ.